ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತು ಫೆಬ್ರವರಿ 14th ಟ್ಯೂಸ್ಡೇ, ಬೆಳಿಗ್ಗೆನೇ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಚೆರಿಗೆ ಮುಡಿ ಕೊಡಲಿಕ್ಕೆ ಹೋಗ್ತಿದ್ದೀವಿ. ಸೊ ಫಸ್ಟ್ ಮುಡಿ ಕೊಡ್ತಿರೋದ್ರಿಂದ ಅಪ್ಪನ ಮನೆ ದೇವರಿಗೆ ಕೊಡಬೇಕು, ಅಂದರೆ ಆ ಸಂತೋಷ ಅವ್ರ ಮನೆ ದೇವರು. ಸೊ ನಾನು ತುಂಬ ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಸಂತೋಷ ಅವ್ರ ಮನೆ ದೇವರು ಬಂದು ಸಿಗಂಧೂರು ಚೌಡೇಶ್ವರಿ. ಸೊ ಇವಾಗಲೂ ಅಣೆಕಲ್ಲಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತಿದ್ವಿ, ಬಟ್ ಈ ಸತಿ ಮೂಲಸ್ಥಾನ ಸಿಗಂಧೂರಿಗೆ ಹೋಗ್ತಾ ಇದ್ದೀವಿ ಮುಡಿ ಕೊಡಲಿಕ್ಕೆ ಅಂತ. ನಾನು, ಅಪ್ಪ, ಅಮ್ಮ, ಸಂತೋಷ್, ನಮ್ಮ ಅತ್ತೆ ಮತ್ತು ಚೆಡಿ ಇಷ್ಟು ಜನ ಹೋಗ್ತಿದ್ದೀವಿ. ಸೊ ಟೈಮ್ ಈಗ 7:00 ಆಗಿದೆ. ಅವಳು ಬೆಳಿಗ್ಗೆ 5:00 ಎಲ್ಲ ಎದ್ಬಿಟ್ಲು. ಸೊ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಈಗ ಅವಳು ನಿದ್ದೆ ಮಾಡಿದ್ದಾಳೆ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಕೂಡ ಆಯಿತು, ಎಲ್ಲ ನೆನಪಿರೋದೆಲ್ಲ ಹಾಗಾಗಿ ಎತ್ತಿಟ್ಕೊಂಡಿದ್ದೀನಿ. ಸುಟ್ಕೇಸ್ ಎಲ್ಲ ಸಂತೋಷ್ ತೊಗೊಂಡೋಗಿದ್ದಾರೆ ಕೆಳಗಡೆ. ಇನ್ನೇನು ಹೊರಡಬೇಕು, ಇನ್ನು 5-10 ಮಿನಿಟ್ಸಲ್ಲಿ ಹೊರಡ್ತೀವಿ. ಸೊ ನೋಡೋಣ ಹೇಗೆ ಹೋಗುತ್ತೆ. ಅಲ್ಲಿ ಮೊಬೈಲ್ ಅಲೌ ಇದ್ದರೆ ಒಳಗಡೆ ಅವ್ರು ಮುಡಿ ಕೊಡುವಾಗ ಹೇಗೆ ಹೇಗೆ ರಿಯಾಕ್ಟ್ ಆಗ್ತಾಳೆ ಎಲ್ಲ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೋಪ್ಫುಲಿ ಇದನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡು, ಇಷ್ಟ ಆಗಿರೋದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಶೇರ್ ಇರಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿ ನಾ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ಸೊ ಬೆಳಿಗ್ಗೆ 7:00 ಎಲ್ಲ ನಾವು ಬ್ಯಾಂಗ್ಳೂರು ಹೊರಟ್ವಿ. ಬೇಗ ಹೊರಟೋದ್ರಿಂದ ನಮ್ಮ ಜರ್ನಿನೂ ತುಂಬ ಸ್ಮೂತಾಗಿ ನಡೀತು. ಯಾವಾಗಲೂ ಅಷ್ಟೆಲ್ವ, ನಾವು ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ದಾರಿ ತುಂಬ ಬೇಗನೆ ಸಾಗುತ್ತೆ. ಬಿಕಾಸ್ ನಾವು ಫ್ರೆಶ್ ಆಗಿರ್ತೀವಿ, ಕ್ಲೈಮೇಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಬೇಗ ನಾವು ಡೆಸ್ಟಿನೇಷನ್ ರೀಚ್ ಆಗ್ಬೋದು. ಅದೇ ಲೇಟಾಗಿ ಬಿಟ್ಟಷ್ಟು ಬಿಸಿಲು ಜಾಸ್ತಿ ಆಗುತ್ತೆ, ನಮ್ಮ ಎನರ್ಜಿನ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ನಾವು ಡೆಸ್ಟಿನೇಷನ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬೈ 8:30-9:00 ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ಗೋಸ್ಕರ ಕೂಡ ನಿಲ್ಲಿಸಿದ್ವಿ. ಸೊ ಅಲ್ಲೇ ಚೆರಿಗೂ ಕೂಡ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಹೊರಟ್ವಿ. ಅವಳಿಗಂತೂ ಲಾಂಗ್ ಜರ್ನಿ ಮಾಡೋದೆಲ್ಲ ಕಷ್ಟ ಅಥವಾ ಅವಳು ತುಂಬ ಹಠ ಮಾಡ್ತಾಳೆ ಅನ್ನೋ ಭಯನೇ ಇಲ್ಲ. ಬಿಕಾಸ್ ನಾವು ಆಗಾಗ ಆಲ್ಮೋಸ್ಟ್ ಅವ್ಳಿಗೆ 5th ಮಂತಲ್ಲಿರುವಾಗ ಗುರುವಾಯೂರಿಗೆ ಹೋಗಿದ್ವಿ, ಅದ್ರದ್ದು ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ. ಸೊ ಅದಾದಮೇಲೆ ಊರಿಗೆ ಹೋದ್ವಿ, ಅದ್ರದ್ದು ವೀಡಿಯೋ ಹಾಕಿದ್ದೆ ನಾನು ಆಲ್ರೆಡಿ, ಮತ್ತು ಇವಾಗ ಸಿಗಂದೂರಿಗೆ. ಸೊ ಹೀಗೆ ಹೋಗಿ ಹೋಗಿ ಅವಳಿಗೊಂಥರ ಪ್ರ್ಯಾಕ್ಟೀಸ್ ಆಗೋಗಿದೆ ಅದು. ಸೊ ಎಲ್ಲಿಗಾರು ಲಾಂಗ್ ಡ್ರೈವ್ ಹೋಗಬೇಕಂದ್ರೆ ಅವಳು ಎಂಜಾಯ್ ಮಾಡ್ತಾಳೆ, ಅಂದರೆ ಕಾರಲ್ಲಿ ಮುಂದೆ ಒಂದು ಸ್ವಲ್ಪ ಹೊತ್ತು, ಹಿಂದೆ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗ್ತಾಳೆ, ಅವಳಿಗೆ ಹಶವಾದಾಗ ಅಳ್ತಾಳೆ. ಸೊ ಆ ಥರ ಅವಳು ಕೂಡ ಜರ್ನಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಸೊ ಹಾಗಿರೋದ್ರಿಂದ ನಮಗೂ ಅದೊಂದು ಅಡ್ವಾಂಟೇಜ್ ಆಯಿತು, ಎಲ್ಲರೂ ಲಾಂಗ್ ಜರ್ನಿ ಹೋಗಬೇಕು ಅಂದರೆ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗಿ ಬರ್ಬೋದು. ಮತ್ತು ಸಿಗಂಧೂರಿಗೆ ಹೋಗೋಕ್ಕೆ ಬೈ ರೋಡು ಕೂಡ ನಾವು ಹೋಗ್ಬೋದಾಗಿತ್ತು, ಬಟ್ ದೆನ್ ನನಗೆ ಲಾಂಜಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಬಿಕಾಸ್ ನಾವು ಫಸ್ಟ್ ಟೈಮ್ ಸಿಗಂಧೂರಿಗೆ ಹೋಗ್ತಾ ಇರೋದು, ಆ್ಯಂಡ್ ದೆನ್ ಲಾಂಜಲ್ಲಿ ಯಾವತ್ತು ನಾವು ಟ್ರಾವೆಲ್ ಮಾಡಿರಲಿಲ್ಲ. ಸೊ ಬಿಫೋರ್ 4:00 ಅಥವಾ 5:00 ಅಲ್ಲಿರಬೇಕು, ಬಿಕಾಸ್ ಲಾಸ್ಟ್ ಲಾಂಚ್ ಬಂದು 5:30 ಅಂತ ಹೇಳಿದರು. ಸೊ ಅಟ್ಲೀಸ್ಟ್ ಬೈ 4:30 ನಾವಲ್ಲಿ ರೀಚ್ ಆಗಬೇಕು ಅಂತ ಹೇಳಿ ನಮ್ಮ ಟಾರ್ಗೆಟ್ ಇತ್ತು. ಸೊ ಅಲ್ಲಲ್ಲಲ್ಲಲ್ಲಿ ಬೇಗ ಬೇಗ ಊಟ ಮಾಡಿ ಹೊರಟ್ವಿ. ಪರವಾಗಿಲ್ಲ, ಬೈ 4:45 ನಾವು ಅಲ್ಲಿಗೆ ರೀಚ್ ಆದ್ವಿ. ಬಿಕಾಸ್ ಫುಲ್ ಮತ್ತು ಇನ್ನೊಂದು ಭಯ ಇತ್ತು, ಜನ ಜಾಸ್ತಿ ಇದ್ದರೆ ಗಾಡಿ ಹತ್ತಿಸ್ಕೊಳ್ಳಲ್ವೋ ಏನೋ ಅನ್ನೋ ಒಂದು ಭಯನೂ ಇತ್ತು. ಜನ ಏನು ಅಷ್ಟು ಇರಲಿಲ್ಲ, ಅಂದರೆ ವೀಕ್ ಡೇಸ್ ಆಗಿರೋದ್ರಿಂದ ಜನನೂ ತುಂಬ ಕಡಿಮೆ ಇದ್ದರು. ಮತ್ತು ಒಂದು ಲಾಂಚ್ ಫುಲ್ ಆಗ್ತಾ ಇತ್ತು ಇನ್ನು ನಾವು ಹೋದಾಗ. ಸೊ ನಾವು ಹೋಗಿದ್ದಾಗ ನಮ್ಮ ಕಾರ್ ಹಿಡಿಸ್ತು, ಜೊತೆಗೆ ನಾವು ಕೂಡ ಅದರಲ್ಲೇ ಹೋಗೋ ಥರ ಆಯಿತು. ಆ್ಯಂಡ್ ಹೋಗಿದ ತಕ್ಷಣ ನಾವು ವೇಟ್ ಮಾಡೋದೇ ಇರಲಿಲ್ಲ, ಹಾಗೆ ಹೋಗಿ ಟಿಕೆಟ್ ತೊಗೊಂಡು ಇಮಿಡಿಯೇಟಾಗಿ ಕಾರ್ ಹತ್ತಿಸ್ಕೊಂಡು ನಾವು ಹಾಗೆ ಹೊರಟ್ವಿ. ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾನಂತೂ ಫಸ್ಟ್ ಟೈಮ್ ಲಾಂಜಲ್ಲಿ ಹೋಗ್ತಾ ಇದ್ದಿದ್ದು. ಸೊ ನನಗಂತೂ ತುಂಬ ಖುಷಿ ಆಯಿತು, ಸರೌಂಡಿಂಗ್ ನೋಡಲಿಕ್ಕಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಬೈ ರೋಡ್ ಕೂಡ ಅಂದರೆ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರಂತೆ, ಇದು ಶರಾವತಿ ನದಿ. ಸೊ ಶರಾವತಿ ನದಿ ಮೇಲೆ ಬ್ರಿಡ್ಜ್ ಕಟ್ತಿದ್ದಾರಂತೆ. ಸೊ ಬೈ ರೋಡ್ ವೇಸು ಹೋಗ್ಬೋದು ಅಂತ. ಬೈ ರೋಡ್ ವೇಸ್ ಬೇರೆ ಹೋಗ್ಲಿಕ್ಕೆ ದಾರಿ ಇದೆ, ಬಟ್ ಅದು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಏನೋ ಸ್ವಲ್ಪ ದೂರ ಆಗುತ್ತೆ, ಫುಲ್ ಫಾರೆಸ್ಟ್ ಒಳಗಡೆ ಹೋಗಬೇಕು ಅಂತೆಲ್ಲ ಹೇಳಿದರು. ನಾವು ಹೀಗೆ ಹೋಗಿದ್ರಿಂದ ನಮಗೆ ಒಂದು ಸ್ವಲ್ಪ ಟೈಮ್ ಕೂಡ ಸೇವ್ ಆಯಿತು. ಇದರಲ್ಲಿ ನಾವು ಆಲ್ಮೋಸ್ಟ್ ಏನೋ ಒಂದು 20 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 ಮಿನಿಟ್ಸ್ ಲಾಂಜಲ್ಲಿ ಟ್ರಾವೆಲ್ ಮಾಡ್ತೀವೇನೋ. ಬಟ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತು, ಅಲ್ಲಲ್ಲಿ ಐಲ್ಯಾಂಡ್ ಥರ ಒಂದು ಸ್ವಲ್ಪ ಜಾಗ ಇರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು, ಎಷ್ಟು ಬಿಸಿಲಿದ್ರು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಬಿಸಿಲಿದೆ ಅಂತ. ಬಟ್ ದೆನ್ ತುಂಬ ಕೂಲ್ ಆಗಿತ್ತು, ಒಳ್ಳೆ ಬ್ರೀಸ್ ಇತ್ತು, ಗಾಳಿ ಇತ್ತು, ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆರಿನೂ ಅಷ್ಟೇ, ನಾನು ನೀರು ನೋಡಿ ಹೆದರ್ಕೋತಾಳೇನೋ ಅವಳು ಅಂತ ಅಂದ್ಕೊಂಡೆ, ಬಟ್ ಅವಳೊಂದಿಷ್ಟೂ ಹೆದರ್ಕೊಂಡಿಲ್ಲ, ಎಲ್ಲ ಒಂದೊಂದೇ ನೋಡ್ತಾ ಇದ್ಲು. ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಲಾಂಚ್ ಇಳಿದ ಮೇಲೆ ನೀವು ನೋಡ್ಬೋದು, ಅಮ್ಮ ಅವಳನ್ನ ಇಟ್ಕೊಂಡಿದ್ರು ನೀರಲ್ಲಿ, ಚೆನ್ನಾಗಿ ಆಟ ಆಡಿದ್ಲು ಅವಳುಗಳು. ನೀರಂದರೆ ಸ್ವಲ್ಪ ಭಯನೇ ಇಲ್ಲ,
ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ನೀರಲ್ಲಿ ಆಟ ಆಡೋದು ಅದೆಲ್ಲ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಸೊ ಇಲ್ಲೇ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆಯಲ್ಲ, ಅದು ಬ್ರಿಡ್ಜ್ ಕಟ್ಟಲಿಕ್ಕೆ ಮಾಡ್ತಾ ಇರೋದಂತೆ. ಸೊ ನಾನು ಅಂದ್ಕೊಂಡೆ ಬ್ರಿಡ್ಜ್ ಕಟ್ಟಿದ ಮೇಲೆ ಈ ಲಾಂಚ್ ಫೆಸಿಲಿಟಿ ಇರಲ್ವೇನೋ ಅಂತ ಅಲ್ಲಿರೋರೊಬ್ಬರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ, ಬ್ರಿಡ್ಜ್ ಕಟ್ಟಿದ್ರೂ ಲಾಂಚ್ ಫೆಸಿಲಿಟಿನೂ ಇರುತ್ತೆ, ಬೈ ರೋಡು ಹೋಗ್ಬೋದು ಬೈ ವಾಟರ್ ಹೀಗೂ ಹೋಗ್ಬೋದು, ಎರಡೂ ಇರುತ್ತೆ ಅಂತ ಹೇಳ್ತಾ ಇದ್ರು. ರೋಡ್ ಅಂದರೆ ನಾವು ಯಾವಾಗಲೂ ಎಲ್ಲ ಕಡೆಯೂ ಜರ್ನಿ, ಬಟ್ ಇದು ಎಲ್ಲ ಕಡೆ ನಮಗೆ ಸಿಗಲ್ಲ ಅಲ್ವಾ. ಸೊ ನಾನು ಮೋಸ್ಟ್ ಲಾಂಚಲ್ಲಿ ಟ್ರಾವೆಲ್ ಮಾಡೋದೆ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ನಾವು ಎಂಜಾಯ್ ಮಾಡ್ಬೋದು ಜರ್ನಿನ. ಸೊ ಇಲ್ಲಿ ಟೋಟಲಿ 3 ಲಾಂಜ್ ಫೆಸಿಲಿಟಿ ಇದೆಯಂತೆ, ಒಂದು ಅಲ್ಲಿ ನಿಂತಿತ್ತು, ಇನ್ನೊಂದ್ರಲ್ಲಿ ನಾವಿದ್ವಿ. ಸೊ ಇನ್ನೊಂದು ಆಪೋಸಿಟಿಂದ ಬರ್ತಾ ಇತ್ತು. ಸೊ ಹಾಗಾಗಿ ನೋಡ್ತಾ ನಾವು ರೀಚ್ ಕೂಡ ಆದ್ವಿ. ಎಷ್ಟು ಬೇಗ ಅನ್ನಿಸ್ತು, ಮೀನ್ಸ್ ನಾವಿಲ್ಲಿ ಹತ್ತುವಾಗಲೇ ಆ ಕಡೆ ತೀರ ಕಾಣುತ್ತೆ ನಮಗೆ, ಬಟ್ ದೆನ್ ಸ್ವಲ್ಪ ಲಾಂಗೇ ಇದೆ, ಒಂದು 15-20 ಮಿನಿಟ್ಸ್ ಆಗುತ್ತೆ, ಬಟ್ ಜರ್ನಿ ಮಾತ್ರ ಆಸಮ್ ಆಗಿರುತ್ತೆ. ಸೊ ಬಂದು ಇಳಿದ್ವಿ, ಇಳಿದ್ಮೇಲೆ ಆ ಚೆರಿ ನೀರು ನೋಡ್ತಾನೇ ಇದ್ಲು. ಸೊ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ ಕರ್ಕೊಂಡೋಗಿ ನೀರಲ್ಲಿ ನಿಲ್ಲಿಸಿದ್ವಿ. ತುಂಬ ಚೆನ್ನಾಗಿ ಆಟಾಡಿದ್ಲು, ಆಟಾಡ್ತಾ ಇರ್ತಾಳೆ, ಮತ್ತು ಸಡನ್ನಾಗಿ ನಾವು ಎತ್ತಿದ್ರೆ ಅಳಕ್ಕೆ ಕೂಡ ಶುರು ಮಾಡ್ತಾಳೆ, ಬಟ್ ಅವಳು ಎಂಜಾಯ್ ಮಾಡಿದ್ಲು ನೀರಲ್ಲಿ. ನೀರೇನೋ ತುಂಬ ಕ್ಲೀನಾಗಿತ್ತು, ಬಟ್ ಸಾಯಿಲ್ ಬಂದು ರೆಡ್ ಸಾಯಿಲ್, ಮತ್ತು ನೀರು ಇದಾಗ್ತಾ ಇತ್ತು, ಸ್ವಲ್ಪ ಕೊಚ್ಚೆ ಕೊಚ್ಚೆ ಥರ ಆಗ್ತಾ ಇತ್ತು, ಆ್ಯಂಡ್ ಕಾಲಿಟ್ಟರೆ ಜಾರ್ತಾ ಇದ್ವಿ. ಸೊ ಅದೊಂದು ಭಯ ಇತ್ತು, ಅದನ್ನು ಬಿಟ್ಟರೆ ನೀರೆಲ್ಲ ತುಂಬ ಕ್ಲೀನಾಗಿ ಚೆನ್ನಾಗಿತ್ತು. ಆ ಲೊಕೇಶನ್ನೇ ಅಷ್ಟೇ, ತುಂಬ ಕ್ಲೀನಾಗಿತ್ತು, ಎಲ್ಲೂ ಗಲೀಜು ಆ ಥರ ಎಲ್ಲ ಏನೂ ಇರಲಿಲ್ಲ. ಜನ್ರಲಿ ಈ ಥರ ಟೂರಿಸ್ಟ್ ಸ್ಪಾಟ್ಸು, ದೇವಸ್ಥಾನ ಅಥವಾ ಹತ್ರ ಲೇಕ್ ಈ ಥರ ಎಲ್ಲ ಇದ್ದರೆ ಸ್ವಲ್ಪ ಗಲೀಜು ಇರುತ್ತೆ ಅಲ್ವಾ, ಬಟ್ ಇಲ್ಲಿಲ್ಲ, ತುಂಬ ಕ್ಲೀನಾಗಿ ಚೆನ್ನಾಗಿತ್ತು, ಆಟಾಡ್ಲಿಕ್ಕೆ ಕೂಡ ಚೆನ್ನಾಗಿತ್ತು. ಬಟ್ ಅದೇ ಮಣ್ಣು ಸ್ವಲ್ಪ ಜಾರೋ ಥರ ಮಣ್ಣು ಇದ್ದಿದ್ದರಿಂದ ಸೊ ಅದೊಂದು ಸ್ವಲ್ಪ ಭಯ ಆಗ್ತಾ ಇತ್ತು ಅಷ್ಟೇ. ಮತ್ತು ನಾನು ಅಂದ್ಕೊಂಡೆ ಈ ನದಿ ಬಂದು ದೇವಸ್ಥಾನದವರೆಗೂ ಕಂಟಿನ್ಯೂ ಆಗುತ್ತೆ, ನಾಳೆ ಈಗ ಅವಳಿಗೆ ಮುಡಿ ಕೊಟ್ಟಮೇಲೆ ಅಲ್ಲೇ, ಇವಾಗ ಜನ್ರಲಿ ದೇವಸ್ಥಾನದಲ್ಲಿ ಮುಡಿ ಕೊಟ್ಟಮೇಲೆ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡ್ತೀವಲ್ವ, ಸೊ ಆ ಥರ ಇರುತ್ತೆ ಅಂದ್ಕೊಂಡೆ. ಬಟ್ ದೆನ್ ದೇವಸ್ಥಾನದವರೆಗೂ ಇರಲಿಲ್ಲ ನದಿ, ನದಿ ಈಚೆನೆ ಇತ್ತು, ದೇವಸ್ಥಾನ ಇಲ್ಲಿಂದ ಇನ್ನೊಂದು ಸ್ವಲ್ಪ ಒಂದು 4-5 ಕಿಲೋಮೀಟರ್ ದೂರದಲ್ಲೇ ಇತ್ತು. ಮುಂಚೆ ಆ ದೇವಸ್ಥಾನದ ಹತ್ರ ಅಂದರೆ ನದಿ ಬಂದು ದೇವಸ್ಥಾನದ ಹತ್ರನೇ ಇತ್ತಂತೆ, ಆಮೇಲೆ ಒಂದು ಸತಿ ಜಾಸ್ತಿ ಮಳೆ ಬಂದು ಪ್ರವಾಹ ಆಗಿ ಆ ದೇವಸ್ಥಾನ ಮುಚ್ಚೋಗ್ಬಿಡ್ತಂತೆ ನೀರಲ್ಲಿ. ಆಮೇಲೆ ಈ ವಿಗ್ರಹ ಮೂಲ ವಿಗ್ರಹ ಅಂತ ತಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಸ್ವಲ್ಪ ದೂರದಲ್ಲಿ ಅಂತ, ಕಾಡಿನ ಮಧ್ಯೆ ಅವಾಗ ದಾರಿನೂ ಏನೂ ಆಗಿರಲಿಲ್ವಂತೆ. ಸೊ ಕಷ್ಟ ಹಂಗೆ ನೀರಲ್ಲಿರೋ ವಿಗ್ರಹನ ತೊಗೊಂಡೋಗಿ ಸ್ವಲ್ಪ ದೂರದಲ್ಲಿ ಅಂದರೆ ಮಳೆ ಬಂದರೂ ಪ್ರವಾಹದಲ್ಲಿ ದೇವಸ್ಥಾನ ಇನ್ನೂ ಆಗದೆ ಇರೋ ಥರ ಸ್ವಲ್ಪ ದೂರದಲ್ಲಿ ತೊಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಅಲ್ಲಿರೋ ಲೋಕಲೈಟ್ಸ್ ಎಲ್ಲ ಹೇಳ್ತಾ ಇದ್ರು. ಸೊ ಒಂದು ಸ್ವಲ್ಪ ಹೊತ್ತು ಹೀಗೆ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ನಾವು ರೂಮ್ ಕಡೆ ಹೊರಟ್ವಿ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸಲ್ಲಿ ರೂಮು, ಅಂದರೆ ದೇವಸ್ಥಾನದಿಂದ ರೂಮ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಈ ಗೆಸ್ಟ್ ಹೌಸ್ ಹೆಸರು ಬಂದು MSS ಗೆಸ್ಟ್ ಹೌಸ್ ಅಂತ, ನಾನು ಗೂಗಲಲ್ಲಿ ನೋಡಿ ನನಗೆ ತುಂಬ ಇಷ್ಟ ಆಯಿತು, ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಬಂದು ಪಕ್ಕನೇ ಒಂದು ಕೃಷ್ಣ ಟೆಂಪಲ್ ಇದೆ, ಕೃಷ್ಣ ಟೆಂಪಲ್ದು ಟ್ರಸ್ಟ್ ಅವ್ರದ್ದಂತೆ ಈ ರೂಮ್ಸ್ ಬಂದು, 4 ರೂಮ್ಸ್ ಇರೋದು. ಮುಂಚೆನೆ ನಾವು ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೋಬೇಕು. ನಾವು ಇದರಲ್ಲಿ ಏನು ಪೇ ಮಾಡ್ತೀವೋ, ಈ ರೂಮ್ಸಿಂದ ಏನು ಇನ್ಕಮ್ ಬರುತ್ತೋ ಅದರಲ್ಲಿ ಅವರು ಟೆಂಪಲ್ ಡೆವಲಪ್ಮೆಂಟ್ಗೆ ಅಂತ ತಗೋತಾರೆ ಅಂತ ಹೇಳ್ತಾ ಇದ್ರು. ನನಗಂತೂ ತುಂಬ ಕಂಫರ್ಟಬಲ್ ಅನ್ನಿಸ್ತು ರೂಮು. ಬಿಸಿನೀರು ಕೂಡ ಇದೆ, ಬಿಸಿನೀರು ಸೋಲಾರು ಗೀಸರ್ದೆಲ್ಲ ಅಲ್ಲ, ಇದು ಕಾಯಿಸೋದು ಒಲೆ ನೀರೇ ಕೊಡ್ತಾರೆ, ಒಳ್ಳೆ ಬಿಸಿ ಇರುತ್ತೆ. ನೀರು ಕೂಡ ತುಂಬ ಚೆನ್ನಾಗಿತ್ತು, ಬೆಳಿಗ್ಗೆ ಆಲ್ಮೋಸ್ಟ್ 3:00 ನಮಗೆ ಬಿಸಿನೀರು ಇರುತ್ತೆ ಅಂತ ಹೇಳಿದರು ಅವರು. ನಾವು 5:00 ಸ್ನಾನಕ್ಕೆ ಹೋದಾಗ ಒಳ್ಳೆ ಬಿಸಿನೀರು ಕೂಡ ಇತ್ತು. ಆ್ಯಂಡ್ ಭಯ ಪಡೋವಂಥದ್ದು ಏನಿಲ್ಲ, ಕಾಡಿನ ಸುತ್ತ ಇದ್ರೂ ಭಯ ಪಡೋ ಥರ ಏನೂ ಇರಲಿಲ್ಲ. ಫ್ಯಾಮಿಲಿ ಸ್ಟೇ ಮಾಡಲಿಕ್ಕೆ ತುಂಬ ಸೇಫ್ ಆಗಿರೋ ಪ್ಲೇಸ್ ಅಂತ ನಮಗೆ ಅನ್ನಿಸ್ತು. ಸೊ
ಫೈನಲಿ ಇವಾಗ ರೀಚ್ ಆದ್ವಿ. ಟೈಮ್ ಈಗ 5:30 ಆಗಿದೆ. ಬೆಳಿಗ್ಗೆ 7:30 ಹೊರಟಿದ್ದಕ್ಕೆ ಇನ್ ಬಿಟ್ವೀನ್ ಊಟ ಅಂತೆಲ್ಲ ಹೇಳಿ ಒಂದು 2 hours ಆಗಿರುತ್ತೆ. ಸೊ ಈಗ ರೀಚ್ ಆಗಿದ್ದೀವಿ. ರೂಮ್ ಅಂತೂ ತುಂಬ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ರೂಮ್ ಟೂರ್ ಕೂಡ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಈ ಗೆಸ್ಟ್ ಹೌಸ್ ಬಂದು ದೇವಸ್ಥಾನ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ರೈಟ್ ಸೈಡಲ್ಲಿ ರೂಮ್ ಸಿಗುತ್ತೆ, ಸಾರಿ ಈ ಗೆಸ್ಟ್ ಹೌಸ್ ಸಿಗುತ್ತೆ. ಈ ಗೆಸ್ಟ್ ಹೌಸಿಂದ ದೇವಸ್ಥಾನಕ್ಕೆ 2 kilometers. ಸೊ ಗೆಸ್ಟ್ ಹೌಸ್ ಹೆಸರು MSS ಗೆಸ್ಟ್ ಹೌಸ್ ಅಂತ. ಸೊ ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಸಿಗಂತೂರಿಗೆ ಬರೋಂಗಿದ್ರೆ ಇಲ್ಲಿಗೆ ಬರ್ಬೋದು. ತುಂಬ ಚೆನ್ನಾಗಿದೆ ರೂಮ್ಸು. ಹೊರಗಡೆ ಅಷ್ಟೇ, ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಎದುರುಗಡೆಗೆ ಒಂದು ಕೃಷ್ಣನ ಟೆಂಪಲ್ ಇದೆ, ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ಸೊ ಈಗ ರೆಡಿ ಆಗಿ 6:00 7:00 ದೇವಸ್ಥಾನ ಓಪನ್ ಆಗಿರುತ್ತೆ ಅಂತ ಮತ್ತೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಈಗ ರೆಡಿ ಆಗಬೇಕು. ರೆಡಿಯಾಗಿ ಒಂದು ಸತಿ ಹೋಗಿ ದರ್ಶನ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ. ನಾಳೆ ಬೆಳಿಗ್ಗೆ ಮುಡಿ ಕೊಡೋಕ್ಕೆ ಮತ್ತೆ ಬೆಳಿಗ್ಗೆ ಹೋಗ್ತೀವಿ. ಸೊ ಈಗ ಇವಳಿಗೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಬೇಕು. ಸೊ ಸ್ನಾನ ಮಾಡಿಸಿ ರೆಡಿಯಾಗಿ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ ಓಕೆ ಚೇರಿ. ಸೊ ಈಗ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ. 7:30 ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ನಾವು ಬೇಗ ಫ್ರೆಶಪ್ ಆಗಿ ಹೋಗಿ ಒಂದು ದರ್ಶನ ಆದರೆ ದರ್ಶನ ಮುಗಿಸ್ಕೊಂಡು ಅಲ್ಲೇ 7:00 8:30 9:00 ದೇವಸ್ಥಾನದ ಕಡೆಯಿಂದನೇ ಊಟ ಇದೆ ಅಂತ ಹೇಳಿದರು. ಸೊ ಊಟ ಎಲ್ಲ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ದೇವಸ್ಥಾನದ ಹೊರಗಡೆದು ಈ ಕಡೆ ರೈಟ್ ಸೈಡ್ ನೋಡ್ತಾ ಇರೋದು ಬಂದು ಪಾರ್ಕಿಂಗ್. ಮುಂದೆ ಹೋಗ್ತಾ ಹೋಗ್ತಾ ಅಂಗಡಿಗಳು, ಅಂಗಡಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ. ಸೊ ತುಂಬ ತಣ್ಣಗೆ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಮತ್ತು ನಾವು ನೆಕ್ಸ್ಟ್ ಡೇ ಮುಡಿ ಕೊಡೋದು ಫಾರ್ಮ್ಯಾಲಿಟೀಸ್ ಏನು, ಹೇಗೆ ಟೋಕನ್ ತೊಗೋಬೇಕಾ ಅಂತೆಲ್ಲ ಕೂಡ ವಿಚಾರಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಹೋಗಿ ಎಲ್ಲ ವಿಚಾರಿಸಿ ಒಂದು ದರ್ಶನ ಕೂಡ ಮುಗಿಸಿ ಮಡ್ಲಕ್ಕಿ ಎಲ್ಲ ಕೂಡ ತಂದಿದ್ವಿ. ಅದೆಲ್ಲ ಹೇಗೆ ಕೊಡೋದು ಏನು ಅಂತೆಲ್ಲ ವಿಚಾರಿಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಈಗ ಇಲ್ಲಿ ನೋಡ್ತಿದ್ದೀವಿ, ಅದು ಬಂದು ದೇವಸ್ಥಾನದ ಎಂಟ್ರೆನ್ಸ್. ಆ ಕಡೆ ಇನ್ಫಾರ್ಮೇಷನ್ ಸೆಂಟರ್ ಇದೆ. ಸೊ ಚೆರಿ ತುಂಬ ಸರ್ಪ್ರೈಸಿಂಗ್ ಆಗಿ ನೋಡ್ತಿದ್ದಾಳೆ, ಅವಳಿಗೆ ಸುಸ್ತು ಕೂಡ ಆಗಿದೆ, ತುಂಬ ಲಾಂಗ್ ಜರ್ನಿ ಆಯ್ತಲ್ವಾ. ಸೊ ಹಾಗಾಗಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ರೋಡ್ ರೋಡ್ ನೋಡ್ತಾ ಇರ್ಬೋದು ನೀವು. ಅದು ಬಂದು ಸೊ ಈ ರೋಡು ಊಟಕ್ಕೆ ಹೋಗೋಕ್ಕೆ ಮತ್ತು ದೇವಸ್ಥಾನದ ವತಿಯಿಂದ ಒಂದು ರೂಮ್ಸ್ ಕೂಡ ಇದೆ ಅಲ್ಲಿ. ಅಲ್ಲಿಗೆ ಹೋಗೋಕ್ಕಿರೋ ದಾರಿ ಅಂದರೆ ರೂಮ್ಸ್ಗೆ 200 rupees 300 rupees ಏನೋ ಪರ್ ನೈಟ್. ಆದರೆ ಅಷ್ಟು ಕಂಫರ್ಟಬಲ್ ಆಗಿ ಇಲ್ಲ. ಅಂದರೆ ನೀರಿಗೆಲ್ಲ ಸ್ನಾನಕ್ಕೆಲ್ಲ ಒಂದು ಪಬ್ಲಿಕ್ ಟಾಯ್ಲೆಟ್ ಪಬ್ಲಿಕ್ ಬಾತ್ರೂಮ್ ಇದೆ. ಸೊ ಅಲ್ಲೇ ಹೋಗಬೇಕಾಗುತ್ತೆ ಸ್ನಾನಕ್ಕೆ. ಇಂಡಿವಿಜುವಲ್ ರೂಮ್ಸ್ಗೆ ಟಾಯ್ಲೆಟ್ ಬಾತ್ರೂಮ್ಸ್ ಅಂತ ಏನೂ ಇರಲಿಲ್ಲ ಅಲ್ಲಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ ಕಡೆ ಬಂದ್ವಿ. ಸೊ ನೈಟ್ ವ್ಯೂ ರೂಮಿಂದ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಏನೂ ಕಾಣಲ್ಲ, ಸುತ್ತ ಕಾಡು, ಮಧ್ಯ ಈ ಗೆಸ್ಟ್ ಹೌಸ್ ಇರೋದು. ಸೊ ಏನೂ ಕಾಣಿಸ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸೇಫ್ಟಿ ಇತ್ತು, ಸೆಕ್ಯೂರಿಟಿ ಇತ್ತು. ಇವತ್ತಿನ ವಾಯ್ಸ್ ಓವರ್ ಕೊಡುವಾಗ ಜೊತೆನಲ್ಲಿ ಚೆರಿ ಇದ್ದಾಳೆ. ಸೊ ನನ್ನ ವಾಯ್ಸ್ ಜೊತೆಗೆ ಅವಳ ವಾಯ್ಸು ನಿಮಗೆ ಜೋರಾಗಿ ಕೇಳಿಸ್ತಾ ಇರ್ಬೋದು. ಸೊ ಮತ್ತು ಈಗ ರೂಮ್ ಎಂಟ್ರೆನ್ಸ್ ಇದು. ಸೊ ನಾನು ಕಂಪ್ಲೀಟ್ ರೂಮ್ ಟೂರ್ ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಸಿಗಂದೂರ್ಗೆ ಹೋಗಂಗಿದ್ರೆ ಲಾಡ್ಜಿಂಗ್ ಇಲ್ಲ ಅಂತೆಲ್ಲ ಏನೂ ಅನ್ಕೋಬೇಡಿ. ಈ ಗೆಸ್ಟ್ ಹೌಸ್ಗೆ ದಯವಿಟ್ಟು ಹೋಗಿ, ಅಂದರೆ ಮುಂಚಿತವಾಗಲೇ ಒಂದು 3-4 days ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಸೊ ದಟ್ ಅವರು ಬುಕ್ ಮಾಡಿ ಇರೋದೇ 4 rooms ಅಲ್ವಾ. ಸೊ ಮುಂಚೆನೆ ಬುಕ್ ಮಾಡ್ಕೊಂಬಿಟ್ಟಿರೋದು ಒಳ್ಳೆಯದು. ನೋಡಿ ತುಂಬ ಕಂಫರ್ಟೆಬಲ್ ಆಗಿದೆ, ತುಂಬ ಅಫೋರ್ಡೆಬಲ್ ಕೂಡ. ಒಂದು ರೂಮ್ಗೆ 1500 rupees. ಸೊ ನಾವು 2 rooms ಬುಕ್ ಮಾಡ್ಕೊಂಡಿದ್ವಿ, ಬಟ್ ಹೋಗೋದಕ್ಕಿಂತ ಮುಂಚೆನೇ 1500 ಪೇ ಮಾಡಬೇಕಾಗಿತ್ತು ಅಡ್ವಾನ್ಸ್ ಆಗಿ. ಸೊ ಇನ್ನೊಂದು ರೂಮ್ ಚಾರ್ಜಸ್ ಏನಿದೆಯೋ ಅದನ್ನು ಅಲ್ಲಿ ಹೋದ್ಮೇಲೆ ಪೇ ಮಾಡಿದ್ರೆ ಸಾಕಾಗಿತ್ತು. ಸೊ ದೇವಸ್ಥಾನದಲ್ಲೇ ಊಟ ಎಲ್ಲ ಮಾಡ್ಕೊಂಡು ಈಗ ಅಲ್ಲಿ ಬಂದ್ವಿ. ಚೆರಿಗೆ ಅಮ್ಮ ಪಕ್ಕ ತುಂಬಾ ಊಟ ಮಾಡಿಸ್ತಾ ಇದ್ದಾರೆ. ಇವರು ಪಕ್ಕ ನಿಂತ್ಕೊಂಡು ವಿಡಿಯೋ ಮಾಡಿದ್ಲ ನೋಡ್ತಾ ಇದ್ದಾರೆ. ಸೊ ಸಂತೋಷನೇ, ನೋಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಫುಲ್ಲು ಕೂದಲು ದಾಡಿ ಎಲ್ಲ ಬಿಟ್ಟಿದ್ದಾರೆ. ನಾಳೆ ಮುಡಿ ಕೊಡ್ಬೇಕಲ್ಲ. ಸೊ ಎಲ್ಲ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಕಟಿಂಗ್ ಟ್ರಿಮಿಂಗ್ ಏನು ಮಾಡ್ದಂಗೆ. ಸೊ ನಾಳೆ ಇಬ್ಬರದ್ದು ಡಿಫ್ರೆಂಟ್ ಒಂದು ಲುಕ್ ನೋಡ್ಬೋದು. ಇಬ್ಬರು ಇಲ್ಲಾಂದ್ರೆ ಅವ್ರ ಅಪ್ಪನ ಥರ. ಸೊ ನಾಳೆ ಶೇವ್ ಮಾಡಿದ್ಮೇಲೆ ಸಾರಿ ಮುಡಿ ಕೊಟ್ಟಮೇಲೆ ಇನ್ನೂ ಜಾಸ್ತಿ ಸಿಮಿಲಾರಿಟೀಸ್ನ ನೋಡ್ಬೋದು. ನನಗಂತೂ ತುಂಬಾ ಸುಸ್ತಾಗ್ತಾ ಇದೆ ಇವಾಗ, ಅದಕ್ಕೆ ಚೆರಿನ ಅಮ್ಮನ ಕೈಲಿ ಕೊಟ್ಟು ಊಟ ಮಾಡ್ಸಕ್ಕೆ ಹೇಳಿ ಬಂದೆ. ಈಗ ನಾಳೆ ಬೆಳಿಗ್ಗೆ 7:00 ದೇವಸ್ಥಾನಕ್ಕೆ ಹೋಗಬೇಕು. ಹೋಗ್ಬಿಟ್ಟು ಮುಡಿ ಕೊಟ್ಟು ಸ್ನಾನ ಮಾಡಿ ಆಮೇಲೆ ಅಲ್ಲಿಂದ ವದನ್ಬೈಲ್ ಬಳೆ ಪದ್ಮಾವತಿ ಅಮ್ಮ ಟೆಂಪಲ್ಗೆ ಹೋಗ್ಬೇಕು. ಅಲ್ಲಿಂದ ಕೊಲ್ಲೂರ್ಗೆ ಹೋಗಿ ಅಲ್ಲಿ ಹಾಲ್ಟ್. ಸೊ ಇದೆಲ್ಲಾನು ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ, ಬಟ್ ಒಂದೇ ವ್ಲಾಗ್ ಆಗುತ್ತಾ ಅಥವಾ ಸ್ಪ್ಲಿಟ್ ಮಾಡಿ ಹಾಕ್ತೀನಿ ಗೊತ್ತಿಲ್ಲ. ಬಿಕಾಸ್ ತುಂಬ ಲಾಂಗ್ ಆದರೆ ನಿಮಗೂ ಬೋರ್ ಆಗುತ್ತಲ್ವ. ಹಾಗಾಗಿ
ಈಗ ಬಟ್ಟೆ ಎಲ್ಲ ಕೂಡ ಎತ್ತಿಟ್ಕೊಂಡಿದ್ದೀನಿ, ನಾಳೆ ಹಾಕೊಳ್ಳಿಕ್ಕೆ ಬಟ್ಟೆ ರೆಡಿ ಇದೆ. ಆಮೇಲೆ ಅವರಿಬ್ಬರಿಗೂ ಅಪ್ಪಂಗೂ ಮಗಳಿಗೂ ಅಲ್ಲೋಗಿ ಸ್ನಾನ ಮಾಡಿ ಹಾಕೊಳ್ಳಿಕ್ಕೆ ಬಟ್ಟೆ ಕೂಡ ಎಲ್ಲ ಎತ್ತಿಟ್ಕೊಂಡೆ. ಇನ್ನು ಚರಿ ಬಂದರೆ ಮಲ್ಕೋಬೇಕು. ಸೊ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಎದ್ದು ಹೋಗಬೇಕು. ಸೊ ಹೋಗುವಾಗ ಮತ್ತೆ ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ.